ಇವತ್ತು ಏನು ನಿನ್ನೆ ಫಲಿತಾಂಶ, ನಮ್ಮ ಜಿಲ್ಲಾ ಎಲ್ಲ ನಾಯಕರ ಒಂದು ಒಗ್ಗಟ್ಟಿನ ಶ್ರಮ, ಮತ್ತೆ ರಾಜ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು 8 ಕ್ಷೇತ್ರದಲ್ಲಿ ಬಂದು ಪ್ರಚಾರ ಮಾಡಿದಂಥ ಒಂದು ಫಲದಿಂದ, ಮತ್ತು ಸರ್ಕಾರದ 5 ಗ್ಯಾರಂಟಿ ಯಶಸ್ವಿಯ ಒಂದು ಫಲದಿಂದ, ಜೊತೆಗೆ ಒಂದು ಜಿಲ್ಲೆಯ ಬದಲಾವಣೆ ಗಾಲಿ ಏನು ಚುನಾವಣೆ ಸಂದರ್ಭದಲ್ಲೇ ಬದಲಾವಣೆ ಮಾಡಬೇಕು, ಈ ಸಲ ಕಾಂಗ್ರೆಸ್ ಬೆಂಬಲಿಸಬೇಕು ಅಂತ ಬಂದು ಒಂದು ಫಲಿತಾಂಶ ಬಂತು, ನನ್ನ ಸಂಸತ್ನಾಗ ಆಯ್ಕೆ ಮಾಡಿದ್ರು. ಅದರ ಫಲವಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಭೇಟಿಗೆ ಹೋಗಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳು ಸಿಕ್ಕಿದ್ರು, ಈಗ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಸಾಹೇಬ್ರ ಭೇಟಿ ಮಾಡಿದ್ವಿ. ನಮ್ಗೆ ಒಂದು ಬೇಜಾರಿದೆ, ಈಗ ನಾನು ಗೆದ್ದಿರ್ಬೋದು ಆದರೆ ಸುರೇಶ ನಾವು ಸೋತಿದ್ದು ನಮಗೆಲ್ಲ ಬೇಜಾರಿದೆ, ನಾವೆಲ್ಲ ಸೋತಂತೆ. ಅದು ನಾವು ಮಾಧ್ಯಮ ಮುಖಾಂತರನೂ ಕೇಳ್ಕೊಳ್ಳೋದಂಗೆ ಬಂದೆ, ಮತ್ತು ನಾನು ಸುರೇಶನವ್ರಿಗೂ ಅಲ್ಲ ಡಿ ಕೆ ಸಾಹೇಬ್ರಿಗೂ ಸಹ ನಾವು ಮನವಿಯನ್ನು ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಒಂದು ಉನ್ನತ ಅಧಿಕಾರ ಕೊಟ್ಟು ನಮಗೆಲ್ಲ ಕೈ ಬಲಪಡಿಸಿ, ಯಾಕಂತ ಹೇಳಿದ್ರೆ ಇವತ್ತು ನಾವು ರಾಜಕೀಯದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸುರೇಶ ಅಣ್ಣರವರೇ ಕಾರಣ. ಹಾಗಾಗಿ ಅವ್ರಿಗೆ ರಾಜ್ಯಸಭೆಯಲ್ಲಿ ಇಲ್ಲ ರಾಜ್ಯ ಮಟ್ಟದಲ್ಲಿ ಯಾವುದೇ ರೀತಿ ಅಧಿಕಾರ ಕೊಡಬೇಕು, ಅವ್ರನ್ನ ರಾಜಕೀಯವಾಗಿ ಉಪಯೋಗಿಸಬೇಕಂತ ಹೇಳಿದ್ರೆ ಅವರೊಂದು ರಾಜಕೀಯದಲ್ಲಿ ಪರಿಣಿತರು ಅಂತಲೇ ಹೇಳ್ಬೋದು. ಯಾಕಂತೇಳಿ ನಮ್ಮನ್ನೆಲ್ಲ ನಾವು ಮನೇಲಿದ್ದವ್ರನ್ನ ಕಳೆದ ಬಾರಿ ವಿಧಾನಸಭೆಗೆ ನಿಲ್ಲಿಸಿ ನೀನು ನಾಯಕ ಆಗ್ತೀಯ ಅಂತ ಹೇಳಿದ್ರು, ಇವತ್ತು ಅವರೇ ನನ್ನ ನಾಯಕನಾಗಿ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲ ನಾವು ಇವತ್ತು ಅವರು ಸೋತಿದ್ರು ಸಹ ಅವ್ರ ಪರ ನಾವು ನಿಂತು ಅವರ ದುಃಖದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಅದು ಸೋತರು ಅಂತ ಮಾತ್ರಕ್ಕೆ ಸೋಲು ಗೆಲುವು ಇದ್ದೇ ಇರ್ತದೆ. ಡಿ ಕೆ ಸಾಹೇಬ್ರು ನಮಗೆ ಹೇಳ್ಕಳ್ಸಿದ್ರು ಎಲ್ಲ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗಿ ಅಂತ. ಎಲ್ಲ ಒಗ್ಗಟ್ಟಾಗಿ ಮುಂದಿನ ದಿನಗಳು ನಮ್ಮ ಜಿಲ್ಲೆಯಲ್ಲಿ ಸಹ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ, ಮುಂದಿನ 28ಕ್ಕೆ ವಿಧಾನಸಭೆ ಚುನಾವಣೆಗೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಅಂತ ನಮಗೆಲ್ಲ ಆದೇಶ ಮಾಡಿದರೆ ಅದೇ ರೀತಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಜಿಲ್ಲಾ ನಾಯಕರೆಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.